ಹಾಯ್ ಫ್ರೆಂಡ್ಸ್, ನನ್ನ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಚಾನಲ್ಗೆ ಬೇರೆಯವರು ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಭಾಳಷ್ಟು ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ಜಾಸ್ತಿ ಸಬ್ಸ್ಕ್ರೈಬರ್ಸೇ ಬರ್ತಾ ಇಲ್ಲ, ಚಾನಲ್ ಗ್ರೋ ಆಗ್ತಾ ಇಲ್ಲ ಅಂತೇಳಿ ಭಾಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ. ಏನು ಮಾಡಬೇಕು, ಏನೇನು ಫಾಲೋ ಮಾಡಬೇಕು ಅಂತೇಳಿ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ 6 ರೀಸನ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು 6 ರೀಸನ್ ಅಂತಲೇ ಹೇಳ್ಬೋದು, ಅಥವಾ ಟಿಪ್ಸ್ ಅಂತಲೇ ನೀವು ತಿಳ್ಕೊಳ್ಳಿ. ಇದನ್ನು ನೀವು ಫಾಲೋ ಮಾಡಿದರೆ ಅಥವಾ ನೀವು ಕರೆಕ್ಷನ್ ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ, ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಫ್ರೆಂಡ್ಸ್, ಫಸ್ಟ್ ರೀಸನ್ ಏನು ಅಂತಂದರೆ ಕಂಟೆಂಟ್ ಅಥವಾ ಇನ್ಫಾರ್ಮೇಷನ್ ಅಂದ್ಕೊಳ್ಳಿ. ನೀವು ವಿಡಿಯೋ ಯಾವ ಕ್ಯಾಟಗರಿನಲ್ಲೇ ಮಾಡಿ, ಯಾವ ಟಾಪಿಕ್ ಮೇಲೆ ಮಾಡಿ, ಒಳ್ಳೆ ಇನ್ಫಾರ್ಮೇಷನ್ ಇರಬೇಕು. ಮತ್ತು ನಿಮ್ಮ ವಿಡಿಯೋ ನೋಡ್ತಾ ಇರ್ತಾರಲ್ಲ ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ವ್ಯೂವರ್ಸ್ ಆಗಲಿ, ಅವ್ರಿಗೆ ಏನು ಇನ್ಫಾರ್ಮೇಷನ್ ಬೇಕಾಗಿರುತ್ತೋ ಆ ಒಂದು ಇನ್ಫಾರ್ಮೇಷನ್ ಆ ವಿಡಿಯೋದಲ್ಲಿ ನೀವು ಕೊಡಬೇಕು. ಫ್ರೆಂಡ್ಸ್, ಅದು ಯಾವುದೇ ಕ್ಯಾಟಗರಿಯಲ್ಲಿ ಇರಲಿ, ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಲಿ, ಇನ್ಫಾರ್ಮೇಷನ್ ರಿಲೇಟೆಡ್ ಆಗಲಿ, ಯಾವುದೇ ಎಜುಕೇಷನ್ ರಿಲೇಟೆಡ್ ಆಗಲಿ, ಯಾವುದೇ ಟಾಪಿಕ್ ಮೇಲೆ ವೀಡಿಯೋಸ್ನ ನೀವು ಮಾಡ್ತಾ ಇದ್ದರೆ ಕಂಪ್ಲೀಟ್ 100% ಇನ್ಫಾರ್ಮೇಷನ್ನ ನೀವು ಕೊಡಬೇಕು. ಫಾರ್ ಎಕ್ಸಾಂಪಲ್, ಯಾವುದೇ ಚಾನಲ್ನ ತಗೊಳ್ಳಿ, 100% ಅದರಲ್ಲಿ ಇತ್ತು ಅಂತಂದರೆ ಖಂಡಿತ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಎಕ್ಸಾಂಪಲ್, ಈಗ ಶಿವಪುತ್ರ ಅಂತೇಳಿ ಒಂದು ಕಾಮಿಡಿ ಚಾನಲ್ ಇದೆ, ಅದು ಆ ಚಾನಲ್ನ ಮೇನ್ ಏಮ್ ಏನು ಅಂತಂದರೆ ಜನರನ್ನ ನಗಿಸೋದು. ಅವರು ಚೆನ್ನಾಗಿ ನಗಿಸ್ತಾರೆ, ವಿಡಿಯೋ ನೋಡಿದ ತಕ್ಷಣ ಭಾಳಷ್ಟು ಎಂಟರ್ಟೈನ್ಮೆಂಟ್ ಆಗುತ್ತೆ, ನಗು ಬರುತ್ತೆ. ಅದಕ್ಕೋಸ್ಕರ ಆ ವಿಡಿಯೋ ನೋಡಿದ ತಕ್ಷಣ ಅಂಥ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಫ್ರೆಂಡ್ಸ್, ಅದೇ ರೀತಿ ಬೇರೆ ಚಾನಲ್ನ ತಗೊಳ್ಳಿ, ಇನ್ಫಾರ್ಮೇಷನ್, ಯಾವುದೇ ಟ್ಯುಟೋರಿಯಲ್ ಆಗಲಿ ಅಥವಾ ಯಾವುದೇ ರೆಸಿಪಿ ರಿಲೇಟೆಡ್, ಯಾವುದೇ ಅಡುಗೆ ರಿಲೇಟೆಡ್ ವೀಡಿಯೋಸ್ ಮಾಡೋದಾಗಲಿ ಅಥವಾ ಬೇರೆ ಏನೇ ಆಗಲಿ, 100% ಇನ್ಫಾರ್ಮೇಷನ್ ಅದರಲ್ಲಿ ಸಿಗ್ತಾ ಇತ್ತು ಅಂತಂದರೆ ಖಂಡಿತ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ನಿಮ್ಮ ಚಾನಲಲ್ಲಿ 100% ಇನ್ಫಾರ್ಮೇಷನ್ ಕೊಡ್ತಾ ಇದ್ರಿ ಅಂದರೆ ನಿಮ್ಮ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ತಾರೆ. ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್, ನನ್ನ ಚಾನಲ್ ತೊಗೊಂಡ್ರೆ, ಈಗ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತೀನಿ, ಯೂಟ್ಯೂಬ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ನಿಮಗೆ ತಿಳಿಸಿದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ. ಅಥವಾ ನಾನು ಚೆನ್ನಾಗಿ ತಿಳಿಸಲಿಲ್ಲ, ಅರ್ಧ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೆ, ನನಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಅಂತಂದರೆ ಇವ್ರಿಗೆ ಇನ್ಫಾರ್ಮೇಷನ್ ಜಾಸ್ತಿ ಗೊತ್ತಿಲ್ಲ ಅಂತೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ವೀಡಿಯೋ ಮಾಡಲಿ, ಯಾವುದೇ ಟಾಪಿಕ್ ಮೇಲೆ ವೀಡಿಯೋ ಮಾಡಿ, 100% ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡಿಕೊಂಡು ವೀಡಿಯೋನ ಮಾಡಿ. ಫ್ರೆಂಡ್ಸ್, ಎರಡನೇ ರೀಸನ್, ಎರಡನೇ ಟಿಪ್ ಏನು ಅಂತಂದರೆ ವೀಡಿಯೋ ಮತ್ತು ಆಡಿಯೋ ಕ್ವಾಲಿಟಿ. ಈಗ ಯೂಟ್ಯೂಬ್ನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಫ್ರೆಂಡ್ಸ್, ಮೊದಲಾದರೂ ಆಡಿಯೋ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರಲಿಲ್ಲ ಅಂತಂದರೆ ವೀಡಿಯೋಸ್ಗೆ ವ್ಯೂಸ್ ಬರ್ತಾ ಇತ್ತು, ವೀಡಿಯೋಸ್ ವೈರಲ್ ಆಗ್ತಾ ಇತ್ತು. ಯಾಕಂದರೆ ಆ ಟಾಪಿಕ್ ಮೇಲೆ ವೀಡಿಯೋಸ್ ಜಾಸ್ತಿ ಇರ್ತಾ ಇರಲಿಲ್ಲ. ಯಾರಾದರೂ ಸರ್ಚ್ ಮಾಡಿದರೆ ಒಂದು ಎರಡು ವೀಡಿಯೋ ಬರ್ತಾ ಇತ್ತು ಅಂತಂದರೆ ನಿಮ್ಮ ವೀಡಿಯೋನೇ ಬರ್ತಾ ಇತ್ತು ಆ ಟೈಮ್ನಲ್ಲಿ. ಈಗ ಜಾಸ್ತಿ ಯೂಟ್ಯೂಬರ್ಸ್ ಆಗಿದ್ದಾರೆ ಮತ್ತು ಜಾಸ್ತಿ ಕಂಟೆಂಟ್ ಇದೆ ಯೂಟ್ಯೂಬ್ನಲ್ಲಿ. ನೀವು ಯಾವುದೇ ಟಾಪಿಕ್ ಮೇಲೆ ವೀಡಿಯೋ ಮಾಡಿದರೂ ಕೂಡ 10 ವೀಡಿಯೋಸ್ನ ಬರುತ್ತೆ ಆ ಟಾಪಿಕ್ ಸರ್ಚ್ ಮಾಡಿದರೆ. ಅದಕ್ಕೋಸ್ಕರ ವೀಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಚಲೋ ಇತ್ತು ಅಂತಂದರೆ ನಿಮ್ಮ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ತಾರೆ, ಅಥವಾ ಜಾಸ್ತಿ ಹೊತ್ತು ವೀಡಿಯೋನ ನೋಡ್ತಾರೆ, ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ, ಮತ್ತು ಕಂಟೆಂಟ್ ಚೆನ್ನಾಗಿತ್ತು, ಆಡಿಯೋ ಕ್ವಾಲಿಟಿ ವೀಡಿಯೋ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ವೀಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ನೋಡೋಕ್ಕೆ ಸರಿ ಇರಲಿಲ್ಲ ಅಂತಂದರೆ ಅವರು ನಿಮ್ಮ ಕಂಟೆಂಟ್, ನಿಮ್ಮ ವೀಡಿಯೋನೇ ನೋಡೋದಿಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ಚೆನ್ನಾಗಿತ್ತು ಅಂತಂದರೆ ಇನ್ನೂ ಒಂದೆರಡು ವೀಡಿಯೋನ ನೋಡ್ತಾರೆ, ಚೆನ್ನಾಗಿತ್ತು ಅಂತಂದರೆ ಆವಾಗ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಎರಡನೇ ರೀಸನ್ ಆಯಿತು. ಮೂರನೇ ರೀಸನ್ ಏನು ಅಂತಂದರೆ ನೀಚ್. ನೀಚ್ ಅಂದರೆ ಕ್ಯಾಟಗರಿ. ನೀವು ಯಾವ ಕ್ಯಾಟಗರಿ ಮೇಲೆ ವೀಡಿಯೋ ಮಾಡ್ತೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ನೀವು ಬೇರೆ ಬೇರೆ ಕ್ಯಾಟಗರಿನ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ನೀವು ಫಸ್ಟೇ ಡಿಸೈಡ್ ಮಾಡಿ ಯಾವ ಕಂಟೆಂಟ್ ನೀವು ವೀಡಿಯೋಸ್ನ ಮಾಡಬೇಕು, ಯಾವ ಕ್ಯಾಟಗರಿ ವೀಡಿಯೋಸ್ನ ಮಾಡಬೇಕು ಅಂತೇಳಿ ಫಸ್ಟೇ ಡಿಸೈಡ್ ಮಾಡಿ ಆ ಕಂಟೆಂಟ್ ಮೇಲೆ ಆ ಕ್ಯಾಟಗರಿನಲ್ಲೇ ವೀಡಿಯೋಸ್ನ ಮಾಡ್ತಾ ಇರಿ. ಫ್ರೆಂಡ್ಸ್, ಈಗ ಒಂದು ಕ್ಯಾಟಗರಿ ವೀಡಿಯೋಸ್ ಸ್ವಲ್ಪ ದಿನ ಆ ವೀಡಿಯೋಸ್ ಮಾಡಿ, ಇನ್ನೊಂದು ಕ್ಯಾಟಗರಿ ವೀಡಿಯೋಸ್ ಇನ್ನೂ ಸ್ವಲ್ಪ ದಿನ ಬಿಟ್ಟು ಮಾಡಿದರೆ ಅದು ಸರಿ ಇರಲ್ಲ. ಫ್ರೆಂಡ್ಸ್, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರಲ್ಲ. ಯಾಕೆಂದರೆ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಒಂದು ಕಂಟೆಂಟ್ ವೀಡಿಯೋಸ್ನ ನೋಡ್ತಾ ಇರ್ತಾರೆ, ಇನ್ನೊಬ್ಬರು ಇನ್ನೊಂದು ಕಂಟೆಂಟ್ ವೀಡಿಯೋನ ನೋಡ್ತಾ ಇರ್ತಾರೆ. ಅದಕ್ಕಾಗಿ ಒಂದು ಕಂಟೆಂಟ್ ನೋಡೋರು, ಫಾರ್ ಎಕ್ಸಾಂಪಲ್ ಈಗ ರಂಗೋಲಿ ರಿಲೇಟೆಡ್ ನೋಡೋರಾಗಲಿ, ಮತ್ತು ರೆಸಿಪಿ ಅಡುಗೆ ರಿಲೇಟೆಡ್ ನೋಡೋರಾಗಲಿ, ನೀವು ರಂಗೋಲಿ ರಿಲೇಟೆಡ್ ವೀಡಿಯೋಸ್ ಆಗ್ತಾ ಇದ್ದರೆ ರೆಸಿಪಿ ಅಡುಗೆ ರಿಲೇಟೆಡ್ ವೀಡಿಯೋಸ್ ನೋಡೋರು ನಿಮ್ಮ ವೀಡಿಯೋನ ನೋಡೋದಿಲ್ಲ, ಮತ್ತು ನಿಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದರೂ ಕೂಡ. ಮತ್ತು ನೀವು ಅಡುಗೆ ರಿಲೇಟೆಡ್ ವೀಡಿಯೋಸ್ ಮಾಡಿದರೆ ರಂಗೋಲಿ ವೀಡಿಯೋಸ್ ನೋಡೋರು ಅಡುಗೆ ರಿಲೇಟೆಡ್ ವೀಡಿಯೋ ಮಾಡೋದನ್ನ ನೋಡೋದಿಲ್ಲ. ಫ್ರೆಂಡ್ಸ್, ಅದಕ್ಕೋಸ್ಕರ ಒಂದೇ ಕ್ಯಾಟಗರಿ ವೀಡಿಯೋಸ್ನ ಮಾಡಿ. ಫ್ರೆಂಡ್ಸ್, ಅದು ಚೇಂಜ್ ಮಾಡಿ, ಸ್ವಿಚ್ ಆಗೋಕ್ಕೆ ಹೋಗ್ಬೇಡಿ. ಅದ್ರ ಸ್ವಲ್ಪ ವೀಡಿಯೋ ಈ ಟಾಪಿಕ್ ರಿಲೇಟೆಡ್, ಸ್ವಲ್ಪ ವೀಡಿಯೋ ಈ ಕ್ಯಾಟಗರಿ ರಿಲೇಟೆಡ್, ಸ್ವಲ್ಪ ವೀಡಿಯೋ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಒಂದೇ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ ಮಾಡಿ, ಒಂದಲ್ಲ ಒಂದಿನ ಈ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿ ಆಗ್ತಾರೆ. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಬೇಗ ಆಗಲಿಲ್ಲ ಅಂದರೂ ಕೂಡ ಸ್ವಲ್ಪ ಟೈಮ್ ತೊಗೊಂಡು ಆದಮೇಲೆ ನಿಮಗೆ ಸಬ್ಸ್ಕ್ರೈಬರ್ಸ್ ಚಾನಲ್ನು ಗ್ರೋ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ರೀಸನ್ ಏನು ಅಂತಂದರೆ ನಿಮ್ಮ ಚಾನಲ್ಗೆ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ನಿಮ್ಮ ವ್ಯೂವರ್ಸ್ಗಾಗಲಿ ಸಬ್ಸ್ಕ್ರೈಬರ್ಸ್ಗಾಗಲಿ ಬೇಜಾರಾಗುತ್ತೆ. ಈಗ ವೀಡಿಯೋ ಮಾಡ್ತಾ ಇರ್ತೀರ, ಡೈಲಿ ನಿಮ್ಮ ಟಾಪಿಕ್ ನಿಮ್ಮ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ಇದ್ದರೆ ಅವ್ರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ,
ಎಲ್ಲನೂ ಸಿಗ್ತಾ ಇರುತ್ತೆ. ನೀವು ಇವತ್ತು ಒಂದು ವೀಡಿಯೋ ಮಾಡಿ ಒಂದು 15 ದಿನ ಬಿಟ್ಟು ಮತ್ತೊಂದು ವೀಡಿಯೋ ಮಾಡ್ತಾ ಇದ್ದೀರಿ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ, ಮತ್ತು ಅವ್ರಿಗೆ ನಿಮ್ಮ ವೀಡಿಯೋ ಬರೋಕ್ಕೋಸ್ಕರ ಕಾಯೋಕ್ಕೆ ಪೇಷನ್ಸ್ ಇರಲ್ಲ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋರಿಗೆ ಭಾಳ ವ್ಯಾಲ್ಯೂ ಇರುತ್ತೆ. ಯೂಟ್ಯೂಬ್ ಕೂಡ ಅಂಥ ಚಾನಲ್ನ ಗ್ರೋ ಮಾಡುತ್ತೆ, ಅಂಥ ಚಾನಲ್ನ ಪುಷಪ್ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೆ ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್ ಇದೆ. ಡೈಲಿ ಒಂದೊಂದು ವೀಡಿಯೋ ಆದರೂ ಅಪ್ಲೋಡ್ ಮಾಡಬೇಕು. ನಿಮಗೆ ಟೈಮ್ ಇತ್ತು ಅಂತಂದರೆ ಡೈಲಿ 2 ವೀಡಿಯೋಸ್ ಅಪ್ಲೋಡ್ ಮಾಡಿ. ಒಂದು ವೇಳೆ ಆಗ್ತಾ ಇರಲಿಲ್ಲ 2 ವೀಡಿಯೋಸ್ ಮಾಡೋಕ್ಕೆ ಅಂತಂದರೆ ಒಂದು ವೀಡಿಯೋ ಆದರೂ ನೀವು ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಕಂಟೆಂಟ್ ಬೇಕಾಗಿರುತ್ತೆ. ಅಂದರೆ ನೀವು ಯಾವುದೇ ರಿಲೇಟೆಡ್ ಟಾಪಿಕ್ ಮಾಡಿ, ಯಾವುದಾದ್ರೂ ಆಗಲಿ ಅದು ಪರವಾಗಿಲ್ಲ, ಈಗ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಲಿ, ಅವ್ರಿಗೆ ನಿಮ್ಮ ಕಂಟೆಂಟ್ ಬೇಕಾಗಿರುತ್ತೆ, ಅವ್ರಿಗೆ ಇನ್ಫಾರ್ಮೇಷನ್ ಆಗಲಿ ಬೇಕಾಗಿರುತ್ತೆ. ನೀವು ವೀಡಿಯೋಸ್ನೇ ಮಾಡ್ತಾ ಇರಲಿಲ್ಲ ಅಂತಂದರೆ ಅವರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಒಂದು ವೇಳೆ ಮಾಡಿದರೂ ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್ ಇದೆ. ಮತ್ತು ಯೂಟ್ಯೂಬಲ್ಲಿ ಏನು ಅಂತಂದರೆ, ಯಾರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ಯೂಟ್ಯೂಬ್ನಲ್ಲಿ ಅಂಥ ಚಾನಲ್ನ ಬೇಗ ಗ್ರೋ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ 5ನೇ ರೀಸನ್ ಏನು ಅಂತಂದರೆ, ಇಂಟರ್ಯಾಕ್ಷನ್ ಮಾಡೋದು. ನಿಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ನಿಮ್ಮ ವ್ಯೂವರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರಬೇಕು. ಅಂದರೆ ಅವ್ರು ಏನಾದರೂ ಕಮೆಂಟ್ ಮಾಡಿದರು ಅಂತಂದರೆ ಅಂಥ ಕಮೆಂಟ್ಗೆ ಲೈಕ್ ಕೊಡಬೇಕು ಮತ್ತು ಹಾರ್ಟ್ ಕೊಡಬೇಕು. ಅಂದರೆ ಅವ್ರಿಗೂ ಖುಷಿಯಾಗುತ್ತೆ, ನಮ್ಮ ಕಮೆಂಟ್ ನೋಡಿ ಅವರು ಲೈಕ್ ಮಾಡಿದ್ದಾರೆ, ಹಾರ್ಟ್ ಕೊಟ್ಟಿದ್ದಾರೆ ಅಂತೇಳಿ ಖುಷಿಯಾಗುತ್ತೆ. ಮತ್ತು ಅವ್ರು ಏನಾದರೂ ಡೌಟ್ ಕೇಳಿದರೆ ಅಥವಾ ಏನಾದರೂ ಕಮೆಂಟ್ ಮಾಡಿದರೆ ಅದಕ್ಕೆ ರಿಪ್ಲೈ ಮಾಡಬೇಕು, ಅವ್ರಿಗೂ ಖುಷಿಯಾಗುತ್ತೆ. ರಿಪ್ಲೈ ಮಾಡ್ತಾ ಇದ್ದಾರೆ, ಡೌಟ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂತೇಳಿ. ವೀಡಿಯೋ ನೋಡ್ತಾರೆ, ಏನಾದರೂ ಡೌಟ್ ಬರುತ್ತೆ, ಡೌಟ್ ಬಂದಾದಮೇಲೆ ಅವ್ರು ಕಮೆಂಟ್ ಮಾಡ್ತಾರೆ, ಆ ಡೌಟ್ನ ನೀವು ಕ್ಲಿಯರ್ ಮಾಡಿದರೆ ಅವ್ರಿಗೆ ಫುಲ್ ಖುಷಿಯಾಗಿ ನನ್ನ ಡೌಟ್ನ ಕ್ಲಿಯರ್ ಮಾಡಿದ್ರು, ಈ ಚಾನಲಲ್ಲಿ ನನಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಆಗಲಿ ಏನೋ ಎಂಟರ್ಟೈನ್ಮೆಂಟ್ ಆಗಲಿ ಸಿಗ್ತಾ ಇದೆ ಅಂತೇಳಿ ಅವ್ರ ಖುಷಿಯಿಂದ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ಸ್. ಇದು 5ನೇ ರೀಸನ್. ನೆಕ್ಸ್ಟ್ 6ನೇದು ಏನು ಅಂತಂದರೆ, ಜಾಸ್ತಿ ಕಂಟೆಂಟ್ ಇರಬೇಕು ಫ್ರೆಂಡ್ಸ್. ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಬೇಕು, ಚಾನಲ್ ಬೇಗ ಗ್ರೋ ಆಗಬೇಕಂತಂದರೆ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಮ ಚಾನಲ್ನಲ್ಲಿ ಯಾರೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ನಿಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ ಫಸ್ಟು. ಒಂದು ವೀಡಿಯೋ ನೋಡ್ತಾರೆ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ, ಅದರಲ್ಲಿ ಕಂಟೆಂಟ್ ನೋಡ್ತಾರೆ, ಚೆನ್ನಾಗಿದೆಯಾ, ನನಗೆ ಇಷ್ಟ ಆಗೋ ಥರ ಕಂಟೆಂಟ್ ಎಲ್ಲ ಇದೆಯಾ, ಜಾಸ್ತಿ ವೀಡಿಯೋಸ್ ಇದೆಯಾ, ಎಲ್ಲನೂ ಚೆಕ್ ಮಾಡ್ತಾರೆ. ಚೆನ್ನಾಗಿತ್ತು, ಜಾಸ್ತಿ ವೀಡಿಯೋಸ್ ಇತ್ತು, ಎಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಸಿಗ್ತಾ ಇತ್ತು, ಎಲ್ಲ ವೀಡಿಯೋಸ್ ಒಂದು ಸ್ವಲ್ಪ ವೀಡಿಯೋಸ್ ನೋಡ್ತಾರೆ, ಎಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಸಿಗ್ತಾ ಇತ್ತು ಅಂತಂದರೆ ಮುಂದೆ ನನಗೆ ಬೇಕಾಗಿರೋ ಕಂಟೆಂಟ್, ನನಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಈ ಚಾನಲಲ್ಲಿ ಸಿಗ್ಬೋದು, ಅದ್ರ ರಿಲೇಟೆಡ್ ವೀಡಿಯೋಸ್ನ ಮಾಡ್ಬೋದು ಅಂತೇಳಿ ಅವರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿ 6 ರೀಸನ್ ಇರುತ್ತೆ. 6 ರೀಸನ್ನ ನೀವು ನಿಮ್ಮ ವೀಡಿಯೋಸ್ನಲ್ಲಿ ಇಂಪ್ರೂವ್ ಮಾಡ್ಕೊಂಡ್ರೆ, ನಿಮ್ಮ ಚಾನಲ್ನಲ್ಲಿ ಇಂಪ್ರೂವ್ ಮಾಡ್ಕೊಂಡ್ರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ನೀವು 1000 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರು ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ. ಮತ್ತು ನಿಮ್ಮ ಚಾನಲ್ ಗ್ರೋ ಆಗಬೇಕು ಅಂತಂದರೆ ಸಬ್ಸ್ಕ್ರೈಬರ್ಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ನೀವು ಈ 6 ರೀಸನ್ನ 6 ಟಿಪ್ಸ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ 6 ರೀಸನ್ ಎಲ್ಲ ನಿಮಗೆ ಇಷ್ಟ ಆದರೆ, ಕರೆಕ್ಟ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ಚಾನಲ್ ಗ್ರೋ ಮಾಡೋದಕ್ಕೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ಮತ್ತು ಅರ್ನಿಂಗ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ನಾನು ಒಳ್ಳೆ ಒಳ್ಳೆ ಟಿಪ್ಸ್ನ ವೀಡಿಯೋ ಮುಖಾಂತರ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.